ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂದ್ಬಿಟ್ಟು, ನಾನು ಈ ಮನೆಗೆ ಓನರ್. ಇದು ಬಂದ್ಬಿಟ್ಟು 30-40 BDA ಸೈಟ್ ಅಲ್ಲಿ ಬಿಲ್ಟ್ ಅಪ್ ಮಾಡಿರೋ ಮನೆ. ಇದ್ರ ಬಗ್ಗೆ ನಿಮ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ. ಆಗಿದ ಕೂಡಲೇ ಇದು ಬಂದು ಕಾರ್ ಪಾರ್ಕಿಂಗ್ ಏರಿಯಾ. ಒನ್ಸ್ ನೀವು ಎಂಟರ್ ಆಗಿದ ಕೂಡಲೇ ಕಂಪ್ಲೀಟ್ ಆಗಿ 4 cars, ಎಷ್ಟೇ ದೊಡ್ಡ ಕಾರ್ ಇದ್ರು 4 cars ಈಸಿಯಾಗಿ ಪಾರ್ಕ್ ಮಾಡ್ಕೋಬಹುದು. ಪ್ಲಸ್ ಅಡಿಷನಲ್ 10 2-wheelers ಪಾರ್ಕ್ ಮಾಡ್ಕೋಬಹುದು. ಹಾಗೆ ನೀವು ಒಳಗಡೆ ಬಂದ್ರೆ ಅಂದ್ರೆ ವಿತ್ ಲಿಫ್ಟ್ ಇದೆ ನಿಮಗೆ, 4 passengers ಲಿಫ್ಟ್ ಇದೆ, ಪ್ಲಸ್ ಒಂದು ಸೆಕ್ಯೂರಿಟಿ ಟಾಯ್ಲೆಟ್ ಇದೆ ನಿಮಗೆ. ಬ್ಯಾಕ್ ಸೈಡ್ ಒಂದು ಪ್ಯಾಸೇಜ್ ಇದೆ, ಬಿಲ್ಡಿಂಗ್ ಸೆಟ್ ಬ್ಯಾಕ್ ಇದೆ, 3 sides ನಿಮಗೆ ಸೆಟ್ ಬ್ಯಾಕ್ ಇರೋದ್ರಿಂದ ಯಾವುದೇ ರೀತಿ ಯಾವುದೇ ಬಿಲ್ಡಿಂಗ್ ಒಬ್ಬರಿಗೊಬ್ಬರು ಟಚ್ ಇರೋದಿಲ್ಲ. ಕಂಪ್ಲೀಟ್ ಪಾರ್ಕಿಂಗು 4 sides ಕವರ್ಡ್ ಇದೆ. ಸೊ ಯಾವುದೇ ರೀತಿ ಯಾರೇ ಕೂಡ ಎಂಟ್ರಿ ಆಗಲ್ಲ, ಸೇಫ್ಟಿ ಪರ್ಪಸ್ ತುಂಬ ಚೆನ್ನಾಗಿದೆ. ಇಲ್ಲಿಂದ ನೀವು ಲಿಫ್ಟ್ ಇಂದ ಬರೀ ನಿಮ್ಮ ಮನೆಯವ್ರಿಗೆ ಮಾತ್ರ ಆಕ್ಸೆಸ್ ಇರುತ್ತೆ, ಬರೀ 4 ಜನಕ್ಕೆ ತಮ್ಮ ಇಂಪ್ರೆಷನ್ ಇರುತ್ತೆ. ಔಟ್ಸೈಡರ್ಸ್ ಯಾರಾದ್ರೂ ಎಂಟ್ರಿ ಆದ್ರೂ ಕೂಡ ಮೇಲ್ಗಡೆ ಮನೆಗೆ ಯಾರು ಬರೋದಕ್ಕಾಗಲ್ಲ, ಪೂರ್ತಿ ಸೆಕ್ಯೂರಿಟಿ ಇರುತ್ತೆ ಮನೆಗೆ. ಎಲ್ಲಿಂದ ಕೂಡ ಮನೆಯೊಳಗೆ ಎಂಟ್ರಿ ಆಗಕ್ಕಾಗಲ್ಲ. ಪ್ಲಸ್ ನಿಮ್ಗೆ ಇಲ್ಲೂ ಒಂದು ಸೇಫ್ಟಿ ಡೋರ್ ಕೂಡ ಇದೆ, ನೀವು ಪಾರ್ಕ್ ಮಾಡ್ಬಿಟ್ಟು ಕಾರ್ ಪಾರ್ಕ್ ಮಾಡಿ ಡೈರೆಕ್ಟ್ ಆಗಿ ಮನೆಯೊಳಗೆ ಹೋಗ್ಬೋದು. ಬರೀ ನಿಮ್ಮ ಮನೆಯವರು ಮಾತ್ರನೇ ಆಕ್ಸೆಸ್ ಇರುತ್ತೆ ಲಿಫ್ಟ್. ಮತ್ತೆ ಈ ಕಡೆಗೆ ಬಂದ್ರೆ ನೀವು ಜನರಲ್ ಆಗಿ ಓಡಾಡೋದಕ್ಕೆ ಸಪರೇಟ್ ಆಗಿ ಇಲ್ಲಿಂದ ಒಂದು ಗೇಟ್ ಇರುತ್ತೆ. ಸೊ ಮನೆಗೆ ಓಡಾಡ್ಬೇಕಂದ್ರೆ ಈ ಕಡೆಯಿಂದ ಒಂದು ಗೇಟ್ ಎಂಟ್ರೆನ್ಸ್ ಇರುತ್ತೆ ನಿಮ್ಗೆ. ಬನ್ನಿ ಫಸ್ಟ್ ಫ್ಲೋರ್ ಮೇಲ್ಗಡೆ ಮನೆಗೆ ಹೋಗೋಣ. ಬಂದು ನಿಮ್ಗೆ ಜಾಗ ವೇಸ್ಟ್ ಆಗ್ದಂಗೆ ಪ್ಲಸ್ ಮನೇಲಿ ಚೆನ್ನಾಗಿರೋದಕ್ಕೋಸ್ಕರ ಒಂದು ಶೂರ್ ಹ್ಯಾಕ್ ಮಾಡಿದೀನಿ ಇಲ್ಲಿ. ಸೊ ಮನೆ ಮುಂದೆ ಬಿಡೋದಕ್ಕಾಗ್ಲಿ ನಿಮ್ಗೇನು ತೊಂದರೆ ಇರೋದಿಲ್ಲ, ಇದು ಇಲ್ಲಿ ಯೂಸ್ ಮಾಡ್ಕೋಬಹುದು, ಈ ಜಾಗನ ಯುಟಿಲೈಸ್ ಮಾಡ್ಕೋಬಹುದು. ಇದು ಬಂದು ನಿಮ್ಗೆ ಇಟಾಲಿಯನ್ ಮಾರ್ಬಲ್ಸ್ ಯೂಸ್ ಮಾಡಿದ್ದೀನಿ, ತುಂಬಾ ಸೆಲೆಕ್ಟೆಡ್ ಮೆಟೀರಿಯಲ್ಸ್ ಇದು, ತುಂಬಾ ಕಾಸ್ಟ್ಲಿ ಪರ್ಪಸ್, ನಮ್ಮ ಮನೆ ರಿಚ್ನೆಸ್ ಆಗಿರಲಿ ಅಂದ್ಬಿಟ್ಟು ಯೂಸ್ ಮಾಡಿದೀವಿ. ಕಂಪ್ಲೀಟ್ ನಿಮ್ಗೆ ಫ್ಲೋರಿಂಗ್ ಕಂಪ್ಲೀಟ್ ಆಗಿದ್ದು ಗ್ರಾನೈಟ್ ಎಲ್ಲ ಯೂಸ್ ಮಾಡಿದೀವಿ. ಕಾರ್ ಪಾರ್ಕಿಂಗ್ ಇಂದ ಹಿಡಿದು ಕಾಮನ್ ಏರಿಯಾ ಎಲ್ಲ ಗ್ರಾನೈಟ್ ಇದೆ. ಇದೆಲ್ಲ ಬಂದು ಆಂಟಿ ಸ್ಕಿಡ್ ಲೆಪೋತ್ರಾ ಫಿನಿಶ್ ಇರೋದ್ರಿಂದ ಸೊ ನೀರು ಬಿದ್ರು ಕೂಡ ಯಾವುದೇ ರೀತಿ ಸ್ಕಿಡ್ ಆಗೋದಿಲ್ಲ ನಿಮ್ಗೆ. ಬಂದ್ರೆ ಇಲ್ಲಿ ನಿಮ್ ಮನೆಗೆ ನಿಮ್ ಮನೆ ಎಂಟ್ರೆನ್ಸ್ ಅಲ್ಲಿ ನಿಮ್ ಮನೆ ದೇವ್ರ ಫೋಟೋ ಅಲ್ಲಿ ಇಟ್ಕೋಬಹುದು, ಅಥವಾ ನಿಮ್ ನಿಮ್ ಇಷ್ಟದ ದೇವ್ರ ಫೋಟೋ ಅಥವಾ ನಿಮ್ ಮನೆ ಹೆಸರೇನಾದ್ರೂ ಮೆನ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಲೈಟಿಂಗ್ ಪರ್ಪಸ್ ಒಂದ್ ಚೆನ್ನಾಗಿರ್ಲಿ ಅಂತ ಮನೆ ಮುಂದೆಗಡೆ ಮಾಡಿದೀವಿ. ಬಂದ್ರೆ ನಿಮ್ಗೆ ಈಗ ಮೈನ್ ಡೋರ್ ಇದು, ಇಡೀ ಮನೆ ಪೂರ್ತಿ ಕಂಪ್ಲೀಟ್ ಆಗಿ ನಾವು ಟೀ ಕುಡ್ಡೇ ಯೂಸ್ ಮಾಡಿದೀವಿ. ಮೈನ್ ಡೋರ್ ಇಂದ ಹಿಡ್ಕೊಂಡು ಕಂಪ್ಲೀಟ್ ಬೆಡ್ರೂಮ್ಸ್ ಬಾತ್ರೂಮ್ ಸಮೇತ ಎಲ್ಲಾನು ಕಂಪ್ಲೀಟ್ ಟೀ ಕುಡ್ ಯೂಸ್ ಮಾಡಿದೀವಿ, ಕಂಪ್ಲೀಟ್ ವಿನಿಯರ್ ಪಾಲಿಶ್ ಯೂಸ್ ಮಾಡಿದೀವಿ. ಬನ್ನಿ ಒಳಗಡೆ. ಮನೆ ಒಳಗಡೆ ಬಂದ್ ಕೂಡಲೇ ಫುಲ್ಲು ದೊಡ್ಡದಾಗಿರುತ್ತೆ, ನಿಮಗೆ ತುಂಬಾ ರಿಚ್ನೆಸ್ ಕೊಡುವಂತ ಲಿವಿಂಗ್ ಏರಿಯಾ ಇದು. ಅಟ್ ಎ ಟೈಮ್ ನೀವು ಒಂದು 50 ಜನ ಬಂದ್ರು ಕೂಡ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬಂದ್ರೆ ಕುತ್ಕೊಳ್ಳೋದಕ್ಕೆ. ಕಂಪ್ಲೀಟ್ ಇಡೀ ಮನೆ ಪೂರ್ತಿ ಇಂಟೀರಿಯರ್ ಕಂಪ್ಲೀಟ್ ಆಗಿ ವಿನಿಯರ್ಸ್ ಅಲ್ಲೇ ಯೂಸ್ ಮಾಡಿದೀವಿ, ನ್ಯಾಚುರಲ್ ವಿನಿಯರ್ಸ್ ಎಲ್ಲ ಕೂಡ. ಕಂಪ್ಲೀಟ್ PU ಪಾಲಿಶ್ ಇದೆ ಇದರಲ್ಲಿ, ಪ್ಲಸ್ ನೀವೆಲ್ಲ ನೋಡಬಹುದು ಮೇಲ್ಗಡೆ ಎಲ್ಲ ಲೈಟಿಂಗ್ಸ್ ಎಲ್ಲಾನು ಇದೆ. ದೊಡ್ಡದಾಗಿ ಒಂದು TV ಪ್ರಾವಿಷನ್ ಮಾಡಿದೀವಿ ಲಿವಿಂಗ್ ಏರಿಯಲ್ಲಿ. ಇಲ್ಲಿ ಬಂದ್ರೆ ನಿಮ್ಗೆ ಒಂದು ಜನರಲ್ ಇಕ್ಕ ಫ್ಲೋರ್ ಅಲ್ಲಿ ಕಾಮನ್ ಟಾಯ್ಲೆಟ್ ಒಂದಿದೆ. ಕಂಪ್ಲೀಟ್ ಟೈಲ್ಸ್ ಎಲ್ಲ ಬಂದು ಕಜಾರಿಯಾ ಬ್ರಾಂಡೆಡ್ ಯೂಸ್ ಮಾಡಿದೀವಿ ಇದರಲ್ಲಿ. ಮನೆಗೆ ಇನ್ನೊಂದು ರಿಚ್ನೆಸ್ ಲುಕ್ ಕೊಡೋದಕ್ಕೋಸ್ಕರನೇ ನಾನು ಈ ತರ ಸ್ಪೈರಲ್ ಸ್ಟೇರ್ ಕೇಸ್ ಯೂಸ್ ಮಾಡಿದೀವಿ. ಸರಿ, ತುಂಬಾ ಮಾಡ್ಬೇಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ, ಆದ್ರೂ ಕೂಡ ಮಾಡಿದೀವಿ ಇದರಲ್ಲಿ, ತುಂಬಾ ಈಗ ಖರ್ಚು ಮಾಡಿದೀವಿ ಅದನ್ನ. ಹಾಗೆ ಲಿಫ್ಟ್ ಬಂದ್ರೆ ನೀವು ಕಂಪ್ಲೀಟ್ ನಿಮ್ಗೆ ಗೋಲ್ಡ್ ಫ್ರೇಮ್ಸ್ ಇರುತ್ತೆ, ಸೀತ್ರೂ ಡೋರ್ಸ್ ಇರುತ್ತೆ, ಗೋಲ್ಡ್ ಪ್ಲೇಟೆಡ್ ಕವರಿಂಗ್ಸ್ ಇರುತ್ತೆ ಇದರಲ್ಲಿ. 4 passenger ಲಿಫ್ಟ್ ಆಗ್ಲೇ ಹೇಳ್ದಂಗೆ ನಾನು. ಇದು ಬಂದು ಪೂಜಾ ರೂಮು, ಪೂರ್ತಿ ಟೀ ಕುಡ್ಡೆ ಯೂಸ್ ಮಾಡಿದೀವಿ ಇದರಲ್ಲಿ. Thank you.
ಒಳಗಡೆನೂ ಪೂರ್ತಿ ನಾವು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದೀವಿ ಇದರಲ್ಲಿ ಪೂಜೆಯಲ್ಲಿ. 5x5 ಇರೋದ್ರಿಂದ ಮೂರ್ ಜನ ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು ಮನೆ ಪೂಜಾರು ಒಳಗಡೆಗೆ. ಯಾವುದೇ ರೀತಿ ಮನೆಯಿಂದ ಡಿಸ್ಟರ್ಬೆನ್ಸ್ ಇಲ್ಲದೆ ಪೀಸ್ಫುಲ್ ಆಗಿರ್ಬೋದು. ಪ್ಲಸ್ ಇದೊಂದು ಡೈನಿಂಗ್ ಹಾಲ್ ಇದೆ ಇದರಲ್ಲಿ. ಇಲ್ಲಿ ಕೆಳಗಡೆ ಕೂತ್ಕೊಂಡು ಬೇಕಾದ್ರೆ ಊಟ ಮಾಡ್ಬೋದು, ಟೇಬಲ್ ಹಾಕಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ಬಂದು ನಿಮ್ಗೆ ವಾಶ್ ಬೇಸಿನ್ ಬರುತ್ತೆ, ಹ್ಯಾಂಡ್ ವಾಶ್ ಬರುತ್ತೆ. ಇಲ್ಲಿ ಒಂದು ಯುಟಿಲಿಟಿ ಇದೆ ಇದು. ಸ್ಮಾಲ್ ನಿಮ್ಗೆ ಡಿಶ್ ವಾಷರ್ ಆಗ್ಲಿ, ಸಣ್ಣ ಪುಟ್ಟ ಪಾತ್ರೆ ತೊಳ್ಕೊಳ್ಳೋಕಾಗ್ಲಿ ಇಲ್ಲ ಯೂಸ್ ಮಾಡ್ಕೋಬಹುದು. ಇದು ಆಚೆ ಕಡೆ ಬಂದ್ರೆ ಕಿಚನ್ ಇದೆ ನಿಮ್ಗೆ. ಕಂಪ್ಲೀಟ್ ಇಟಾಲಿಯನ್ ಕಾನ್ಸೆಪ್ಟ್ ಅಲ್ಲಿ ಕಿಚನ್ ಮಾಡಿದೀವಿ ಇದನ್ನ. ಸೊ ಇಲ್ಲೂ ಕೂಡ ನಾವು ಕಾಸ್ಟ್ಲಿ ಗ್ರಾನೈಟ್ ಯೂಸ್ ಮಾಡಿದೀವಿ. ಬಂದ್ಬಿಟ್ಟು ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದೀವಿ. ನಿಮ್ಗೆ ಯಾವತ್ತಿಗೂ ಕೂಡ ಸ್ಕ್ರಾಚ್ ಪ್ರೂಫ್ ಇದು. ಯಾವುದೇ ರೀತಿ ಸ್ಕ್ರಾಚಸ್ ಆಗಲ್ಲ. ನಿಮ್ಗೆ ಎಷ್ಟೇ ವರ್ಷ ಹೋದ್ರು ಇದೇ ತರ ಲೈಫ್ ಇರುತ್ತೆ ಇದರಲ್ಲಿ. ಹಾಗೆ ಇಲ್ಲಿ ಬಂದು ನಿಮ್ಗೆ ಒಂದು ಪ್ಯಾಂಟ್ರಿ ಯೂನಿಟ್ ಮಾಡಿದೀವಿ. ಸೊ ಮನೆಯಲ್ಲಿ ಸ್ಟೋರೇಜ್ ಐಟಮ್ ಎಷ್ಟಿದ್ರು ಯೂಸ್ ಆಗುತ್ತೆ, ಅದರಿಂದ ಇದೊಂದು ಅಡಿಷನಲ್ ಸ್ಟೋರೇಜ್ ತರ ಪ್ಯಾಂಟ್ರಿ ಯೂನಿಟ್ ಕೂಡ ಮಾಡಿದೀವಿ. ಸೊ ಲೇಡೀಸ್ಗೆ ಇದು ಇಷ್ಟ ಆಗ್ಬೇಕು ಅಂದ್ಬಿಟ್ಟು ಈ ಲೈಟಿಂಗ್ ಯೂಸ್ ಮಾಡಿದೀನಿ. ಸೊ ಮನೆಯೆಲ್ಲ ಲೈಟ್ ಆಫ್ ಮಾಡ್ಕೊಂಡು ನಿಮ್ಗೆ ಸಣ್ಣದಾಗಿ ಏನಾದ್ರು ಕುಕ್ ಮಾಡ್ಕೋಬೇಕು ಅಂದ್ಬಿಟ್ಟು ಸ್ಮಾಲ್ ಲೈಟ್ಸ್ ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಕುಕ್ ಮಾಡ್ಕೊಳ್ಳೋರಿಗೆ, ಹೆಂಗಸರು ತುಂಬಾ ಇಷ್ಟ ಆಗುತ್ತೆ ಲೇಡೀಸ್ಗೆ. ಇದರಿಂದ ಬನ್ನಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಹೋಗಿ ನೋಡು. ಬಂದೊಂದು ಸ್ಟಡಿ ಟೇಬಲ್ ಇದೆ ಇದರಲ್ಲಿ. ಸೊ ವರ್ಕ್ ಫ್ರಮ್ ಹೋಮ್ ಇರೋರು ಆರಾಮಾಗಿ ಕೂತ್ಕೊಂಡು ಸ್ಟಡಿ ಲ್ಯಾಪ್ಟಾಪ್ ಇಟ್ಕೊಂಡು ಯೂಸ್ ಮಾಡ್ಬೋದು. ಪ್ಲಸ್ ಇದೊಂದು ಸ್ಮಾಲ್ ಫ್ಯಾಮಿಲಿ ಏರಿಯಾ ಇದೆ, ಮನೇಲಿ ಮಕ್ಕಳನ್ನ ಇದ್ರೆ ಕೂತ್ಕೊಂಡು ಓದ್ಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಂದ್ರೆ ಇದೊಂದು ಮಾಸ್ಟರ್ ಬೆಡ್ರೂಮ್ ನಿಮ್ಗೆ ಪೂರ್ತಿ. ಇಲ್ಲೂ ಕೂಡ ಪೂರ್ತಿ ಎಲ್ಲ ನಾವು ವಿನಿಯರ್ ಯೂಸ್ ಮಾಡಿದೀವಿ ಮನೆಯಲ್ಲಿ. ಪ್ಲಸ್ ಕಾಟ್ ಕೂಡ ಮಾಡಿದೀವಿ ಇದರಿಂದ. ಟಿವಿ ಪ್ರಾವಿಷನ್ ಮಾಡಿದೀವಿ ನಿಮ್ಗೆ. ತುಂಬ ದೊಡ್ಡ ಟಿವಿ ಇದ್ರು ಕೂಡ ಯೂಸ್ ಮಾಡ್ಕೋಬಹುದು ಇದರಲ್ಲಿ. ಕಂಪ್ಲೀಟ್ ಆಗಿ ನಿಮ್ದೊಂದು ದೊಡ್ಡ ವಾರ್ಡ್ರೋಬ್ ಕೂಡ ಮಾಡಿದೀವಿ. ಎಷ್ಟೇ ದೊಡ್ಡದಾಗಿದ್ರು ಕೂಡ ನೀವು ಯೂಸ್ ಮಾಡ್ಕೋಬಹುದು ಮನೇಲಿ ಎಷ್ಟು ಜನ ಇದ್ರು ಕೂಡ. ಕಿಂಗ್ ಸೈಜ್ ಕಾಟ್ ಇರೋದ್ರಿಂದ ನೀವು ದೊಡ್ಡ ಮಂಚ ದೊಡ್ಡ ಬೆಡ್ ಕೂಡ ಯೂಸ್ ಮಾಡ್ಕೋಬಹುದು ಇದರಲ್ಲಿ. ಈ ಮನೆಗೆ ಬಂದೊಂದು ಇದು ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಸೊ ಇದರಲ್ಲೂ ಕೂಡ ನಾವು ಸಪ್ರೇಟ್ ಆಗಿ ಮಾಡಿದೀವಿ. ನಿಮ್ಗೆ ಶವರ್ ಏರಿಯಾ ಬಂದು ಒಳಗಡೆ ಇರುತ್ತೆ. ಸೊ ಇದು ಡ್ರೈ ಏರಿಯಾ ವೆಟ್ ಏರಿಯಾ ಅಂತ ಡಿವೈಡ್ ಮಾಡಿದೀವಿ. ಸೊ ವೆಟ್ ಏರಿಯಾ ನೀವು ಶವರ್ ಸಪ್ರೇಟ್ ಆಗಿ ಯೂಸ್ ಮಾಡ್ಕೋಬಹುದು, ಬಿಟ್ಟರೆ ಕಮೋಡ್ ಇದಿರುತ್ತೆ, ಹ್ಯಾಂಡ್ ವಾಶ್ ಇದಿರುತ್ತೆ. ಸಪ್ರೇಟ್ ಸಪ್ರೇಟ್ ಆಗಿ ಡ್ರೈ ಏರಿಯಾ ವೆಟ್ ಏರಿಯಾ ಯೂಸ್ ಮಾಡ್ಕೋಬಹುದು. ಬೇಕಾದ್ರೆ ನಿಮ್ಗೆ ಇಲ್ಲಿ ಗ್ಲಾಸ್ ಪಾರ್ಟಿಷನ್ ಕೂಡ ಹಾಕೋಬಹುದು ಇದರಲ್ಲಿ. ಸೊ ಇದೊಂದು ಅಡಿಷನಲ್ ಬೆನಿಫಿಟ್ ಇದೆ ಫ್ಯೂಚರ್ ಅಲ್ಲಿ ಬೇಕಂತ. ಪ್ಲಸ್ ಅಡಿಷನಲ್ ನಿಮ್ಗೆ ರೂಫ್ ಶವರ್ ಇದೆ ಇದರಲ್ಲಿ. ನೀವು ಬೇಕಾದ್ರೆ ಶವರ್ ಕೂಡ ಯೂಸ್ ಮಾಡ್ಕೋಬಹುದು. ಟಾಪ್ ಶವರ್ ಬೇಕಾದ್ರೆ ಯೂಸ್ ಮಾಡ್ಬೋದು. 7 feet ಅಲ್ಲಿ ಇದೆ, 10 feet ಅಲ್ಲಿ 2 showers ಇದೆ ಆಪ್ಷನ್ ಅಲ್ಲಿ. ಇವಾಗ ನಿಮ್ಗೊಂದು ದೊಡ್ಡ ಬಾಲ್ಕನಿ ಇದೆ ಇಲ್ಲಿ ಮನೆಯಲ್ಲಿ. ಬಾಲ್ಕನಿ ಇದೆ ನಿಮ್ಗೆ, ಚೆನ್ನಾಗಿ ನಿಂತ್ಕೊಂಡು ರೋಡ್ ವ್ಯೂ ಚೆನ್ನಾಗಿದೆ ಇದರಲ್ಲಿ. ಆರಾಮಾಗಿ ಕೂತ್ಕೋಬಹುದು, ಒಂದು 4 ಜನ ಕೂತ್ಕೊಂಡು ಸಂಜೆ ಹೊತ್ತು ಚೆನ್ನಾಗಿರುತ್ತೆ. ಪ್ಲಸ್ ಸೇಫ್ಟಿ ಪರ್ಪಸ್ ಆಗಿ ತುಂಬಾ ಹೈಟ್ ಮಾಡಿದೆ, ಯಾರು ಚಿಕ್ಕ ಮಕ್ಕಳು ಬಂದ್ರು ಕೂಡ ಸೇಫ್ಟಿ ವೈಸ್ ತುಂಬಾ ಚೆನ್ನಾಗಿದೆ ಇದು. ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಮಾರ್ಬಲ್ ಯೂಸ್ ಮಾಡಿದೀವಿ, ಗ್ರಾನೈಟ್ ಮಾರ್ಬಲ್ ಎಲ್ಲಾನು. ಈ ಟಾಪ್ ಅಲ್ಲಿ ಹಾಕಿರೋ ಶೀಟ್ ಕೂಡ ತುಂಬಾ ಕಾಸ್ಟ್ಲಿ ಇದೆ. ಅದು ಕೂಡ ಯಾವತ್ತಿಗೂ ಇದು ಶೇಡ್ ಆಗೋದಿಲ್ಲ, ಅದೇ ಅದರ ಸಪ್ರೇಟ್. ಅದು ಇಲ್ಲೂ ಕೂಡ ನಿಮ್ಗೆ ಮಳೆ ಬಿದ್ರೆ ಸ್ಕಿಡ್ ಆಗ್ಬಾರ್ದು ಅಂದ್ಬಿಟ್ಟು ಇಲ್ಲೂ ಕೂಡ ಲೆಪೋತ್ರ ಫಿನಿಶ್ ಸ್ಟೋನ್ ಯೂಸ್ ಮಾಡಿದೀವಿ. ಸೊ ನೀರ್ ಬಿದ್ರು ಕೂಡ ಯಾವ್ದೇ ರೀತಿ ಸ್ಕಿಡ್ ಆಗೋದಿಲ್ಲ ಇಲ್ಲಿ. ಒಂದು ಅಡಿಷನಲ್ ಒಂದು ಚಿಲ್ಡ್ರನ್ಸ್ ರೂಮ್ ಅಂತ ಮಾಡಿದೀವಿ ಇದರಲ್ಲಿ. ಸೊ ಇಲ್ಲೂ ಕೂಡ ಕಾಟ್ ಇದೆ. ಇದು ಬಂದು ಕ್ವೀನ್ ಸೈಜ್ ಕಾಟು. ಇದರಲ್ಲಿ ಅಡಿಷನಲ್ ಸ್ಟೋರೇಜ್ ಕೆಪಾಸಿಟಿನೂ ಮಾಡಿದೀವಿ. ಮನೇಲಿ ಏನೋ ಅಡಿಷನಲ್ ಸ್ಟೋರೇಜ್ ಬೇಕಂದ್ರೆ ಕಾಟ್ ಒಳಗಡೆ ಯೂಸ್ ಮಾಡ್ಕೋಬಹುದು. ಪ್ಲಸ್ ಇಲ್ಲೂ ಕೂಡ ಒಂದು ಟಿವಿ ಪ್ರಾವಿಷನ್ ಇದೆ, ಸಪರೇಟ್ ಮಿರರ್ ಕೊಟ್ಟಿದ್ದೀವಿ.
ತುಂಬಾ ಸ್ಪೇಷಿಯಸ್ ಇದೆ ರೂಮ್ಸ್, ಯಾವ ರೀತಿ ಕಂಜೆಸ್ಟೆಡ್ ಎಲ್ಲ ಇಲ್ಲ. ನೀವು ಕಾಟ್ ಹೋದ್ಮೇಲೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಆರಾಮ ಓಡಾಡ್ಕೊಂಡು ಬರಬಹುದು. ಸೊ ಇದಕ್ಕೂ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಇಲ್ಲಿ. ಸೊ ಇಲ್ಲೊಂದು ಫ್ಯಾಮಿಲಿ ರೂಮ್ ಇದೆ. ಸಣ್ಣ ಪುಟ್ಟ ಪಾರ್ಟಿ ಮಾಡ್ಕೊಳ್ಳೋದು ಅಥವಾ ನಿಮ್ದು ಏನಾದ್ರು ಮೆಡಲ್ಸ್ ಶೀಲ್ಡ್ಸ್ ಅಥವಾ ಯೂಸ್ ಮಾಡ್ಕೋಬಹುದು ಅಥವಾ ಬಾರ್ ಕೌಂಟರ್ ತರ ಯೂಸ್ ಮಾಡ್ಕೋಬಹುದು. ಸೊ ಇದೊಂದು ಜನರಲ್ ಆಗಿ ಒಂದು ವ್ಯೂ ಪರ್ಪಸ್ ಗೋಸ್ಕರ ಈ ತರ ಮಾಡಿದೀವಿ ಇದನ್ನ. ಇದು ಕೂಡ ಒಂದು ಮಾಸ್ಟರ್ ಬೆಡ್ರೂಮ್, ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ನಿಮ್ಗೆ. ಸೊ ಇದು ಕೂಡ ಕಿಂಗ್ ಸೈಜ್ ಕಾಟ್ ಇದೆ ನಿಮ್ಗೆ ಇರೋದೇ. ಇಲ್ಲೂ ಕೂಡ ಟಿವಿ ಪ್ರಾವಿಷನ್ ಮಾಡಿದ್ವಿ, ಕಂಪ್ಲೀಟ್ ವಿನಿಯರ್ಸ್ ಯೂಸ್ ಮಾಡಿದೀವಿ. ತುಂಬಾ ದೊಡ್ಡದು ವಾರ್ಡ್ರೂಫ್ ಇದೆ, ಸ್ಟೋರೇಜ್ ಇದೆ ನಿಮಗೆ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಲೇಡೀಸ್ ಕಂಪಾರ್ಟ್ಮೆಂಟ್, ಜೆಂಟ್ಸ್ ಕಂಪಾರ್ಟ್ಮೆಂಟ್ ಅಂತ ಸಪರೇಟ್ ಸಪರೇಟ್ ಆಗಿ ಮಾಡಿದೀವಿ ಇದರಲ್ಲಿ. ಸೊ ಲೇಡೀಸ್ ಇರೋದ್ರಿಂದ ಇಲ್ಲಿ ಸ್ಯಾರೀಸ್ ಎಲ್ಲ ಈ ಕಡೆ ಯೂಸ್ ಮಾಡ್ಕೋಬಹುದು. ಪ್ಲಸ್ ಡ್ರಾಸ್ ಎಲ್ಲ ಇದು ಕೆಳಗಡೆ ಇದೆ, ಸೊ ಈಸಿಯಾಗಿ ಆಕ್ಸೆಸ್ ಮಾಡ್ಕೊಳ್ಳೋ ತರ ಕೆಳಗಡೆ ಕೊಟ್ಟಿದ್ದೀನಿ ಡ್ರಾಸ್ ಎಲ್ಲ. ನೀವು ಪೈಪ್ ಗೀಲ್ಸ್ ಎಲ್ಲ ಇದ್ರೆ ಕೆಳಗಡೆ ಇಟ್ಕೋಬಹುದು. ಇದು ಬಂದ ಜೆಂಟ್ಸ್ ಕಂಪಾರ್ಟ್ಮೆಂಟ್ ಅಂತ ಯೂಸ್ ಮಾಡ್ಕೊಳ್ಳೋದಕ್ಕೆ, ಹೈಟ್ ಅಲ್ಲಿ ಇದೆ ಇದು. ಸೊ ಇದ್ರಲ್ಲಿ ಒಂದು ಅಡ್ವಾಂಟೇಜ್ ಮಾಡಿದೀವಿ ನಾವು. ಇದೊಂದು ಅಡಿಷನಲ್ ಸ್ಟೋರೇಜ್ ಅಥವಾ ಒಂದು ಯಾವ್ದೇ ರೀತಿ ಕ್ಯಾಶ್ ಬಾಕ್ಸ್ ಏನಾದ್ರು ವಾಸ್ತು ಪ್ರಕಾರ ಬೇಕಂದ್ರೆ ಇಲ್ಲಿ ಯೂಸ್ ಮಾಡ್ಕೋಬಹುದು ನಿಮ್ಗೆ. ಸೊ ಇಲ್ಲೂ ಕೂಡ ಕೆಳಗೆ ಹೇಳ್ದಂಗೆ ಸೇಮ್ ಬಾ ಒಂದು ಅಡಿಷನಲ್ ಅಟ್ಯಾಚ್ ಟಾಯ್ಲೆಟ್ ಇದೆ. ಇದರಲ್ಲೂ ಸೇಮ್ ಅದೇ ತರ ಮಾಡಿದ್ರೆ ಡ್ರೈ ಏರಿಯಾ ವೆಟ್ ಏರಿಯಾ ಪೂರ್ತಿ ಟೈಲ್ಸ್ ಎಲ್ಲ ಕಜಾರಿಯಾ ಬ್ರಾಂಡೆಡ್ ಯೂಸ್ ಮಾಡಿದೀವಿ. ಇಲ್ಲೂ ಕೂಡ ರೂಫ್ ಟಾಪ್ ಶವರ್ ಇದೆ ನಿಮ್ಗೆ. ಸೊ ಇದರಲ್ಲಿ ಇನ್ನೊಂದು ಅಡಿಷನಲ್ ಬೆನಿಫಿಟ್ ಏನಿದೆ, ಈ ವಾಶ್ ಬೇಸಿನ್ ಕೂಡ ನಾವು ಹಾಟ್ ಅಂಡ್ ಕೋಲ್ಡ್ ಟಪ್ ಡಿವೈಡ್ ಮಾಡಿದೀವಿ. ನೀವು ಹ್ಯಾಂಡ್ ವಾಶ್ ಮಾಡ್ಕೋಬೇಕಾದ್ರೂ ಹಾಟ್ ವಾಟರ್ ಕೋಲ್ಡ್ ವಾಟರ್ ಬೇಕಾದಾಗ ಸೆಟ್ ಮಾಡ್ಕೋಬಹುದು ಇದರಲ್ಲಿ. ಇಲ್ಲೂ ಕೂಡ ಒಂದು ಬಾಲ್ಕನಿ ಇದೆ. ಸೆಕೆಂಡ್ ಫ್ಲೋರ್ ಅಲ್ಲೂ ಕೂಡ ಬಾಲ್ಕನಿ ಇದೆ. ಸೊ ನಿಮ್ಮ ಮನೆಯಲ್ಲಿ ಏನಾದ್ರು ಕೂತ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಆಚೆಗಡೆ. ಇದು ಬಂದು ಮಲ್ಟಿಪರ್ಪಸ್ ರೂಮ್ ಅಂತ ಮಾಡಿದ್ದೀವಿ. ಇದು ಬಂದು ನೀವು ಜಿಮ್ ರೂಮ್ ಆಗಾದ್ರೂ ಯೂಸ್ ಮಾಡ್ಕೋಬಹುದು ಅಥವಾ ಗೆಸ್ಟ್ ರೂಮ್ ಯೂಸ್ ಮಾಡ್ಕೋಬಹುದು ಅಥವಾ ನಿಮ್ಗೆ ಅಡಿಷನಲ್ ಬೆಡ್ ರಿಕ್ವೈರ್ಮೆಂಟ್ ಇತ್ತಂದ್ರೆ ಬೆಡ್ರೂಮ್ ತರ ಯೂಸ್ ಮಾಡ್ಬೋದು. ಸೊ ಮಲ್ಟಿಪರ್ಪಸ್ ಹಾಲ್ ಅಂತ ನಾವು ಮಾಡಿದೀವಿ ಇದನ್ನ. ಸೊ ಇದು ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಸೊ ಇದರಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ ಯೂನಿಟ್ ಎಲ್ಲ ರೆಡಿ ಇರೋದ್ರಿಂದ ಜಸ್ಟ್ ಒಂದು ಕಾರ್ಟ್ ಹಾಕೊಂಡ್ರೆ ಬೆಡ್ರೂಮ್ ಆಗುತ್ತೆ ಅಥವಾ ಗೆಸ್ಟ್ ರೂಮ್ ಯೂಸ್ ಮಾಡ್ಕೋಬಹುದು, ಜಿಮ್ ರೂಮ್ ಮಾಡ್ಕೋಬಹುದು, ಇಲ್ಲ ನಿಮ್ಗೆ ಹೋಮ್ ಥಿಯೇಟರ್ ಪ್ರಾವಿಷನ್ ಮಾಡೋದ್ರೆ ಹೋಮ್ ಥಿಯೇಟರ್ ಅಲ್ಲೂ ಯೂಸ್ ಮಾಡ್ಕೋಬಹುದು ಇದನ್ನ. ಇಲ್ಲೂ ಕೂಡ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಇಲ್ಲದೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಸೊ ಗೆಸ್ಟ್ ಬಂದ್ರು ಕೂಡ ನಿಮ್ಗೆ ಯಾವ್ದೇ ರೀತಿ ಡಿಸ್ಟರ್ಬೆನ್ಸ್ ಆದಂಗೆ ಸಪರೇಟ್ ಆಗಿ ಒಂದು ಬಾತ್ರೂಮ್ ಕೊಟ್ಟಿದೀವಿ ಇಲ್ಲೂ ಕೂಡ. ಇಲ್ಲೂ ಕೂಡ ನಿಮ್ಗೆ ಸಿಂಕ್ ಆಚೆನೆ ಇರುತ್ತೆ, ಹ್ಯಾಂಡ್ ವಾಶು. ಥರ್ಡ್ ಫ್ಲೋರ್ ನೋಡೋಣ ನಮ್ಮ ಮನೆ ಅನ್ಸುತ್ತೆ. ಸೊ ಇಲ್ಲೂ ಕೂಡ ನಿಮ್ ಮೇಲೆ ನೋಡ್ಬೋದು ಸ್ಕೈಲೈಟ್ಗೋಸ್ಕರ ಈ ತರ ಪರ್ಪಸ್ ಮಾಡಿದ್ದೀವಿ. ಸೊ ಮನೆಗೆ ಒಳಗಡೆ ಸೂರ್ಯನ ಬೆಳಕು ಬಂದ್ರೆ ವಾಸ್ತು ಪ್ರಕಾರ ತುಂಬಾ ಒಳ್ಳೇದನ್ಬಿಟ್ಟು ಇದೊಂದು ಕಾನ್ಸೆಪ್ಟ್ ಮಾಡಿದ್ದೀನಿ. ಸೊ ನಿಮ್ಗೆ ನೇರ ಮೇಲಿಂದ ಸೂರ್ಯನ ಬೆಳಕು ಕೆಳಗಡೆ ನಿಮ್ಗೆ ಲಿವಿಂಗ್ ತನಕನೂ ಬರುತ್ತೆ ಇದು ಸೂರ್ಯನ ಬೆಳಕು. ಪ್ಲಸ್ ಮೇಲ್ಗಡೆಯಿಂದ ಪೂರ್ತಿ ಗ್ಲಾಸ್ ಹಾಕಿರೋದ್ರಿಂದ ಸೇಫ್ಟಿ ಪರ್ಪಸ್ ತೊಂದರೆ ಇಲ್ಲ ಇದರಲ್ಲಿ. ಪ್ಲಸ್ ಇನ್ನೊಂದು ಪ್ರಾವಿಷನ್ ಮಾಡಿದೀನಿ, ದೊಡ್ಡದಾಗಿ ಏನಾದ್ರು ಸ್ಯಾಂಡ್ಲರ್ಸ್ ಏನೋ ಯೂಸ್ ಮಾಡೋ ಐಡಿಯಾ ಇತ್ತಂದ್ರೆ ಮನೆ ರಿಚ್ನೆಸ್ ಗೋಸ್ಕರ ತುಂಬಾ ದೊಡ್ಡದಾಗಿ ಸ್ಯಾಂಡ್ಲರ್ಸ್ ಯೂಸ್ ಮಾಡ್ಕೋಬಹುದು. ಇದೊಂದು ಸ್ಮಾಲ್ ನೀವು ಪಾರ್ಟಿ ಏರಿಯಾ ತರ ಯೂಸ್ ಮಾಡ್ಕೋಬಹುದು ಅಥವಾ ಅಡಿಷನಲ್ ಸ್ಟೋರೇಜ್ ತರ ಯೂಸ್ ಮಾಡ್ಕೋಬಹುದು. ಪ್ಲಸ್ ಇಲ್ಲಿ ಬಂದ್ರೆ ನಿಮ್ಗೆ ಒಂದು ವಾಷಿಂಗ್ ಮಿಷಿನ್ ಏರಿಯಾನು ಕೊಟ್ಟಿದ್ದೀನಿ ನಾನು, ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ನಿಮ್ಗೆ ಲಿಫ್ಟ್ ಹೆಡ್ ರೂಮ್ ಇರುತ್ತೆ. ಸೊ ಸಣ್ಣ ಪುಟ್ಟ ನೀವು ವಾಷಿಂಗ್ ಮಿಷಿನ್ ತರ ಯೂಸ್ ಮಾಡ್ಕೋಬಹುದು. ಅಪ್ಪ
ಬಂದ್ಬಿಟ್ಟು ಪೆಂಟ್ ಹೌಸ್ ತರ ನಿಮ್ಗೆ ಅದು ಕೆನಾಪಿ ಅಂತ ಯೂಸ್ ಮಾಡ್ಕೋಬಹುದು. ಸೊ ಮನೆ ರಿಚ್ನೆಸ್, ನೀವು ಸಣ್ಣ ಪುಟ್ಟ ಪಾರ್ಟಿಗಳು ಯೂಸ್ ಮಾಡ್ಕೋಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ. ನೈಟ್ ಟೈಮ್ ಕೂಡ ನೀವು ನೋಡ್ಬೋದು, ತುಂಬಾ ಒಳ್ಳೆ ವ್ಯೂ ಪಾಯಿಂಟ್ ಇರುತ್ತೆ ಇಲ್ಲಿ ಕೂತ್ಕೊಂಡ್ರೆ. ಲೈಟಿಂಗ್ ಅಲ್ಲಿ ಆಗ್ಬೋದು ಅಥವಾ ನೈಟ್ ನಿಮ್ಗೆ ಹಬ್ಬ ಗಿಬ್ಬ ಬಂದಾಗ ತುಂಬಾ ಯೂಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಮನೆ ಮಂದಿ ಎಲ್ಲ ಕೂತ್ಕೊಂಡು ಮಾತಾಡೋದಕ್ಕಾಗ್ಲಿ ಅಥವಾ ನಿಮ್ ಮನೆಯಲ್ಲಿ ಕೂತ್ಕೊಂಡು ಉಯ್ಯಾಲ ಯೂಸ್ ಮಾಡೋದಕ್ಕಾಗ್ಲಿ ಅಥವಾ ಈ ಕಡೆ ನೀವು ಆ ಕಡೆ ಈ ಕಡೆ ನೋಡ್ಬೋದು, ಪಾಟ್ಸ್ ಹ್ಯಾಂಗ್ ಮಾಡ್ಕೊಳ್ಳೋಕೆ ಗಾರ್ಡನ್ ತರ ಯೂಸ್ ಮಾಡ್ಬೋದು. ಸೊ ಇಲ್ಲೂ ಕೂಡ ಒಂದು ಹ್ಯಾಂಡ್ ವಾಶ್ ಪ್ರಾವಿಷನ್ ಮಾಡಿದೀನಿ. ಸಣ್ಣ ಪುಟ್ಟ ಪಾರ್ಟಿಗಳು, ಮನೆ ಪಾರ್ಟೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಸಂಜೆ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಸೊ ಇದು ಓಪನ್ ಏರಿಯಾ ಇರುತ್ತೆ ನಿಮ್ಗೆ. ಈ ಕಡೆ ಬಟ್ಟೆ ಒಣಗ ಬಟ್ಟೆ ಕೈಯಿಂದ ಒಗೆಯೋದೇನಾಗ್ತಾನೆ ಒಗಿಬಹುದು. ಇಲ್ಲಿ ನಿಮ್ ಬಟ್ಟೆ ಒಣಗಾಕೊಳ್ಳೋದಕ್ಕೂ ಪ್ರಾವಿಷನ್ ಇದೆ. ಪ್ಲಸ್ ಇಲ್ಲೇ ನಿಮ್ಗೆ ನಿಮ್ಗೆ ವಾಟರ್ ಸಾಫ್ಟ್ನರ್ ಏನಾದ್ರು ಏನೋ ಇಟ್ಕೋಬೇಕು ಅನ್ನೋ ಆಲೋಚನೆ ಇತ್ತಂದ್ರೆ ಸಾಫ್ಟ್ನರ್ಗೂ ಪ್ರಾವಿಷನ್ ಮಾಡಿದೀವಿ. ಸೊ ನಿಮ್ ಮನೆ ಸೇಫ್ಟಿ ವೈಸ್ ನೋಡಿದಾಗ ಕಂಪ್ಲೀಟ್ ಆಗಿ ಐರನ್ ಡೋರ್ಸ್ ಯೂಸ್ ಮಾಡಿದ್ದೆ ಔಟ್ ಸೈಡ್. ಸೊ ಯಾವುದೇ ರೀತಿ ನಿಮ್ ಮನೇಲಿ ಇಲ್ಲ ಅಂದ್ರೂ ಕೂಡ ಐರನ್ ಡೋರ್ಸ್ ಇರೋದ್ರಿಂದ ತುಂಬಾ ಸೇಫ್ಟಿ ಇರುತ್ತೆ. ಪ್ಲಸ್ ನಿಮ್ ಮೇಲ್ಗಡೆ ಹೋದಾಗ ಸೋಲಾರ್ ಪ್ರಾವಿಷನ್ ಎಲ್ಲ ಮೇಲೆ ಇರುತ್ತೆ ನಿಮ್ಗೆ. ಸೋಲಾರ್ ವಾಟರ್ ಹೆಡ್ ಓವರ್ ಹೆಡ್ ಟ್ಯಾಂಕ್ ಎಲ್ಲ ಮೇಲಿರುತ್ತೆ. ಸೊ ಇಲ್ಲೂ ಕೂಡ ನೀವು ಪೂರ್ತಿ ಜಾಗ ಯೂಸ್ ಮಾಡ್ಕೋಬಹುದು, ಯುಟಿಲೈಸ್ ಮಾಡ್ಕೋಬಹುದು, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ ಮನೆ ಬಗ್ಗೆ ನಾನು ಒಂದ್ ಸ್ವಲ್ಪ ನಮ್ ಕೈಲಿ ಆಗದ್ಕೊಳ್ಳೋ ಮಾಹಿತಿ ಕೊಟ್ಟಿದ್ದೀನಿ. ಸೊ ಇನ್ ಡೀಟೇಲ್ ಆಗಿ ನಿಮ್ಗೆ ಏನಾದ್ರು ಇನ್ನ ಕೂಡ ಬೇಕಿತ್ತಂದ್ರೆ ಸೊ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ ಡಯಲ್ ಮಾಡಿ, ಏನೇ ಇನ್ಫಾರ್ಮೇಶನ್ ಬೇಕು ನಾನು ಡೀಟೇಲ್ ಆಗಿ ಕೊಡ್ತೀನಿ. ಸೊ ಮನೆ ಪೂರ್ತಿ ನಾವು ಆಸ್ ಇಟ್ ಇಸ್ ಹೇಳಿದಾಗೆ ನಾನು ಪೂರ್ತಿ ಕ್ವಾಲಿಟಿ ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡಿದೀನಿ. ಸೊ ನಾನು ಯಾವುದೇ ರೀತಿ ಬೇರೆಯವ್ರ ಜೊತೆ ಕಂಪೇರ್ ಮಾಡಕ್ ನಾನು ರೆಡಿ ಇಲ್ಲ. ನಾನು ಕ್ವಾಲಿಟಿ ವೈಸ್ ಯೂಸ್ ಮಾಡಿದೀನಿ. ನಿಮ್ಗೆ ಏನೇ ರೀತಿ ಡೌಟ್ಸ್ ಇದ್ರು ಡೈರೆಕ್ಟ್ ಆಗಿ ಬಂದು ಕ್ಲಾರಿಫೈ ಮಾಡ್ಕೊಡಿ. ಥ್ಯಾಂಕ್ ಯು ವೆರಿ